Dear students, myself Praveen Kumar RG, lecturer in chemistry. Today in this session I am going to discuss about an organic chemistry chapter, that is haloalkanes and haloarenes. Haloalkanes and haloarenes. Okay, ee topic enidiyo ee topic ko ಇದರಲ್ಲಿರುವಂಥ ವರ್ಡ್ಸ್ಗಳು ನಮಗೆ ಫೆಮಿಲಿಯರ್ ಇರುವಂಥ ವರ್ಡ್ಸ್ಗಳೇ. ಸೊ ಇದೇನು ಹೊಸ ವರ್ಡ್ಸ್ಗಳೇನಲ್ಲ ನಮಗೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಈ ಹ್ಯಾಲೋ ಆಲ್ಕೇನ್ಸ್ ಅನ್ನೋ ವರ್ಡ್ ಏನಿದೆಯೋ ಇದನ್ನು ಎರಡು ಡಿಫ್ರೆಂಟ್ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಡೆರೈವ್ ಮಾಡಿರೋವಂಥದ್ದು. ಸೊ ಹಿಯರ್ ಇಟ್ ಈಸ್ ಒನ್ ಆಫ್ ದಟ್ ವರ್ಡ್ ಅಂತ ಹೇಳಿದ್ರೆ ಈ ಹ್ಯಾಲೋ ಆಲ್ಕೇನಲ್ಲಿರುವಂಥ ಹ್ಯಾಲೋ ವಿಚ್ ಸ್ಟ್ಯಾಂಡ್ಸ್ ಫಾರ್ ಹ್ಯಾಲೋಜನ್ಸ್ ಹ್ಯಾಲೋಜನ್ಸ್. ಅಣ್ಣ ಹ್ಯಾಲೋಜನ್ಸ್ ಅಂತ ಹೇಳಿದ್ರೆ ಯಾವುದು? ನಮ್ಮ ಪಿರಿಯಾಡಿಕ್ ಟೇಬಲಲ್ಲಿ 17th ಗ್ರೂಪ್ ಎಲಿಮೆಂಟ್ಸು, ದ 17th ಗ್ರೂಪ್ ಎಲಿಮೆಂಟ್ಸ್ ಏನಿದೆಯೋ ಅವುಗಳನ್ನ ನಾವು ಹ್ಯಾಲೋಜನ್ಸ್ ಅಂತೇಳಿ ಕರಿತೀವಿ, ಕಲೆಕ್ಟಿವ್ ಆಗಿ ಹ್ಯಾಲೋಜನ್ಸ್ ಅಂತೇಳಿ. ಆ್ಯಂಡ್ ದೇ ಆರ್ ರೆಪ್ರೆಸೆಂಟೆಡ್ ಬೈ ದ ಕ್ಯಾಪ್ಸುಲ್ ಎಕ್ಸ್. ದಟ್ ಈಸ್ ಯಾವ್ಯಾವುದು? ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಆ್ಯಂಡ್ ಅಸ್ಟಾಟಿನ್. ಓಕೆ, ಸೊ ಇವುಗಳಲ್ಲಿ ಇವುಗಳೇನಿದೆಯೋ ಪರ್ಟಿಕ್ಯುಲರ್ ಆಗಿ ಹ್ಯಾಲೋಜನ್ಸ್ ಅಂತೇಳಿ ಕರೆಸ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ಹ್ಯಾಲೋಜನ್ಸ್ ಅನ್ನೋ ಒಂದು ವರ್ಡು ಇಟ್ ಈಸ್ ಡೆರೈವ್ಡ್ ಫ್ರಮ್ ಅ ಗ್ರೀಕ್ ವರ್ಡ್ಸ್, ಗ್ರೀಕ್ ವರ್ಡ್ಸಿಂದ ಡೆರೈವ್ ಮಾಡಿದ್ದಾರೆ. ಇನ್ ಗ್ರೀಕ್ ಹ್ಯಾಲೋ ಸ್ಟ್ಯಾಂಡ್ಸ್ ಫಾರ್ ಸಿ ಸಾಲ್ಟ್ಸ್ ಆ್ಯಂಡ್ ಅ ಜನ್ ಸ್ಟ್ಯಾಂಡ್ಸ್ ಫಾರ್ ಬಾರ್ನ್. ಅಂದರೆ ಸಿ ಸಾಲ್ಟ್ಸ್ ಬಾರ್ನ್ ಅಂತೇಳಿ ಈ ಎಲಿಮೆಂಟ್ಸ್ಗಳು ಸಿ ಸಾಲ್ಟ್ಸ್ ಬಾರ್ನ್ ಅಥವಾ ಈ ಎಲಿಮೆಂಟ್ಸ್ಗಳನ್ನ ಸಿ ಸಾಲ್ಟ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತೇಳಿ ಮೀನಿಂಗು. ಸೊ ಕ್ಲೋರಿನ್ನೇ ನೋಡಿ, ನಮಗೆ ತುಂಬ ಹತ್ತಿರವಾಗಿದ್ದಂಥದ್ದು ಕಾಮನ್ ಸಾಲ್ಟ್ ಅಲ್ವಾ. ಸೊ ಕಾಮನ್ ಸಾಲ್ಟ್ನ ಅಬಂಡೆನ್ಸಿ ಎಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇನ್ನು ಸೀ ವಾಟ್ರಲ್ಲಿ. ಸೊ ಅಬೌಟ್ 2% ಇರುತ್ತೆ. ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ನಾವು. ಓಕೆ, ಸಿ ವಾಟ್ರಿಂದ ಕಾಮನ್ ಸಾಲ್ಟ್ನ ದ ಸೇಮ್ ಸಿ ದಟ್ ಈಸ್ ಅ ಸೇಮ್ ಸೋಡಿಯಂ ಕ್ಲೋರೈಡ್, ಇಫ್ ಇಟ್ ಈಸ್ ಎಲೆಕ್ಟ್ರೋಲೈಸ್ಡ್ ಯು ಕ್ಯಾನ್ ಗೆಟ್ ದ ಟೂ ಡಿಫ್ರೆಂಟ್ ಎಲಿಮೆಂಟ್ಸ್. ಒನ್ ಇಸ್ ದ ಸೋಡಿಯಂ ಮೆಟಲ್ ಆ್ಯಂಡ್ ದ ಅನದರ್ ಇಸ್ ದ ಕ್ಲೋರಿನ್ ಗ್ಯಾಸ್. ಓಕೆ, ಸೊ ಇದೇ ರೀತಿ ಬೇರೆ ಬೇರೆ ಡಿಸಾಲ್ವ್ ಸಾಲ್ಟ್ಸು ಲೈಕ್ ಅ ಪೊಟ್ಯಾಷಿಯಂ ಬ್ರೋಮೈಡ್, ಪೊಟ್ಯಾಷಿಯಂ ಅಯೋಡೈಡ್, ಆರ್ ಇಟ್ ಮೀನ್ ದ ಸೋಡಿಯಂ ಫ್ಲೋರೈಡ್. ಸೊ ಈ ರೀತಿ ಸಾಲ್ಟ್ಸ್ಗಳು, ಮೆನಿ ಸಾಲ್ಟ್ಸ್ ವಿಚ್ ಆರ್ ಡಿಸಾಲ್ವ್ಡ್ ಇನ್ ಅ ಸೀ ವಾಟರ್. ಸೀ ವಾಟರ್ ಇಸ್ ಅ ರಿಚ್ ಸೋರ್ಸ್ ಆಫ್ ದ ದೀಸ್ ಕೈಂಡ್ ಆಫ್ ಅ ಸಾಲ್ಟ್ಸ್. ಸೊ ಹಾಗಾಗಿ ಇವುಗಳನ್ನೆಲ್ಲವನ್ನೂ ಕೂಡ ಕಲೆಕ್ಟಿವ್ ಆಗಿ ಸಿ ಸಾಲ್ಟ್ಸ್ ಬಾರ್ನ್ ಅನ್ನೋದನ್ನ ಕರಿತೀವಿ. ಆ್ಯಂಡ್ ದೆನ್ ಇವುಗಳನ್ನ ನಾವು ಇಟ್ ಈಸ್ ಜನರಲಿ ನೋನ್ ಆಸ್ ಅ ಹ್ಯಾಲೋಜನ್ಸ್. ಓಕೆ, ನಾವ್ ಇಟ್ ಈಸ್ ದ ಅನದರ್ ವರ್ಡ್ ಇಸ್ ದ ಆಲ್ಕೇನ್ಸ್. ಆಲ್ಕೇನ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ಆಲ್ ಹೈಡ್ರೋಕಾರ್ಬನ್ಸ್. ಆಲ್ಕೇನ್ಸ್ ಬಂದ್ಬಿಟ್ಟು ಹೈಡ್ರೋಕಾರ್ಬನ್ಸ್ಗಳಾಗಿದೆ. ಹೈಡ್ರೋಕಾರ್ಬನ್ಸ್ ಅಂತ ಹೇಳಿದ್ರೆ, ಸೊ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಮೇನ್ಲಿ ಕಂಟೈನ್ಸ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಮೇಜರ್ ಆಗಿ ಕಾರ್ಬನ್ ಮತ್ತು ಹೈಡ್ರೋಜನ್ಸ್ಗಳು ಏನು ಪ್ರೆಸೆಂಟ್ ಇರುತ್ತೋ ಅಂಥ ಸಬ್ಸ್ಟೆನ್ಸಸ್ಗಳನ್ನ ನಾವು ಕಾರ್ಬನ್ ಆ್ಯಂಡ್ ದಟ್ ಈಸ್ ಅ ಹೈಡ್ರೋಕಾರ್ಬನ್ಸ್ ಅಂತೇಳಿ ಕರಿತೀವಿ. ಆ್ಯಂಡ್ ಹೈಡ್ರೋಕಾರ್ಬನ್ಸ್ನ ಕ್ಲಾಸಿಫಿಕೇಷನ್ನ ನಾವು ನೋಡಿರೋ ಹಾಗೆ, ಸೊ ದಟ್ ಈಸ್ ಅಸೈಕ್ಲಿಕ್ ಕಾಂಪೌಂಡ್ಸ್ ಆಸ್ ವೆಲ್ ಆಸ್ ದ ಸೈಕ್ಲಿಕ್ ಕಾಂಪೌಂಡ್ಸ್ ಅಂತೇಳಿ. ಅಸೈಕ್ಲಿಕ್ ಅಥವಾ ಓಪನ್ ಚೈನ್ ಕಾಂಪೌಂಡ್ಸ್ ಅಂತೇಳಿ ಕರಿತೀವಿ ಓಪನ್ ಚೈನ್ ಕಾಂಪೌಂಡ್ಸ್ಗಳಲ್ಲಿ. ಸೊ ಹಿಯರ್ ಇಟ್ ಈಸ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಅ ಓಪನ್ ಚೈನ್ ಆಫ್ ಅ ಕಾರ್ಬನ್ ಆಟಮ್ಸ್. ಕಾರ್ಬನ್ ಆಟಮ್ಸ್ಗಳು ಈ ರೀತಿ ಓಪನ್ ಚೈನಲ್ಲಿ ಪ್ರೆಸೆಂಟ್ ಇರುತ್ತೆ, ಅವುಗಳಿಗೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅಸೈಕ್ಲಿಕ್ ಆರ್ ಇಟ್ ಮೇ ಬಿ ಓಪನ್ ಚೈನ್ ಕಾಂಪೌಂಡ್ಸ್. ಆ್ಯಂಡ್ ದೆನ್ ಅವುಗಳನ್ನ ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಸ್ಯಾಚುರೇಟೆಡ್ ಆಸ್ ವೆಲ್ ಆಸ್ ದ ಅನ್ಸ್ಯಾಚುರೇಟೆಡ್ ಅಂತೇಳಿ. ಸ್ಯಾಚುರೇಟೆಡಲ್ಲಿ ಆಲ್ಕೇನ್ಸ್ ಬರುತ್ತೆ. ಸೊ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ, ಸೊ ದೀಸ್ ಆರ್ ದ ಹೈಡ್ರೋಕಾರ್ಬನ್ಸ್ ವಿಚ್ ಕಂಟೈನ್ಸ್ ಓನ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಸ್. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಕಂಟೈನಿಂಗ್ ಕಾಂಪೌಂಡ್ಸ್ಗಳಾಗಿರುತ್ತೆ. ಸೊ ಆ್ಯಂಡ್ ಜನರಲಿ ದೇ ಆರ್ ರೆಪ್ರೆಸೆಂಟೆಡ್ ಬೈ ದ ಫಾರ್ಮುಲಾ Cn(H2n+2) ಅಲ್ವಾ. Cn(H2n+2) ಅಂಥೇಳಿ ರೆಪ್ರೆಸೆಂಟ್ ಮಾಡ್ತೀವಿ, ವೇರ್ ಎನ್ ಸ್ಟ್ಯಾಂಡ್ಸ್ ಫಾರ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆಗಿರುತ್ತೆ. ಸೊ ಆ್ಯಂಡ್ ದ ಮೆಂಬರ್ ದ ಗ್ರೂಪ್ ಮೆಂಬರ್ಸ್ಗಳು ಯಾವುದು ಅಂತ ಹೇಳಿದ್ರೆ, ಆಲ್ಕೇನ್ಸ್ದು ಮಿಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಸೊ ಪೆಂಟೇನ್, ಹೆಕ್ಸೇನ್ ಎಕ್ಸೆಟ್ರಾ. ಓಕೆ, ಸೊ ದೀಸ್ ಆರ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಆಫ್ ಅ ಆಲ್ಕೇನ್ಸ್. ನಾವ್ ಇಟ್ ಈಸ್
when you club these two words together, so where it is, the GENS of a halo is replaced by the alkanes, then it becomes haloalkanes. It is a single word. Now, it's a single word. That means enantha helidre, here alkanes alli ondu athwa ondukkinta hechu hydrogens galu enidiyo aa hydrogens galanna ee halo atoms galinda replace madadaga baruvanta substances galu enagirutte andre avugulu haloalkanes agirutte. Hagidre naavu ivanna define madod yav riti anta helidre, the halogen derivatives of the alkanes, the halogen derivatives of the alkanes are known to be haloalkanes, in which one or more hydrogen atoms are replaced by the halo atoms. Okay, so ivugalanta helidre simply we can call it as a halogen derivatives of the alkanes alva, andre alkanes alli iruvanta hydrogens galanna naavu ಹ್ಯಾಲೋ ಆಟಮ್ಸಿಂದ ರೀಪ್ಲೇಸ್ ಮಾಡಿದಾಗ ಬರುವಂಥ ಸಬ್ಸ್ಟೆನ್ಸಸ್ಗಳು ಆಗಿರುತ್ತೆ ಹ್ಯಾಲೋ ಆಲ್ಕೇನ್ಸ್. ಓಕೆ, ಸಿಮಿಲರ್ಲಿ ಹ್ಯಾಲೋ ಅರೀನ್ಸ್ನು ಕೂಡ ಇದೇ ರೀತಿಯೇ ನಾವು ಡಿಫೈನ್ ಮಾಡ್ಬೋದು. ಹ್ಯಾಲೋ ಸ್ಟ್ಯಾಂಡ್ಸ್ ಫಾರ್ ದ ಹ್ಯಾಲೋಜನ್ ಆ್ಯಂಡ್ ಅರೀನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್. ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಯೂಶ್ವಲಿ ಬೆನ್ಸಿನ್ ಏನಿದೆಯಲ್ಲ ಆ ಬೆನ್ಸಿನು ಆರೋಮ್ಯಾಟಿಕ್ ಕಾಂಪೌಂಡ್ನ ನಾವು ವೆರಿ ಫೆಮಿಲಿಯರ್ ಮೆಂಬರ್ ಅಂತೇಳಿ ಕರಿತೀವಿ. ಇಟ್ಸ್ ಅನ್ ಹೆಕ್ಸಾಗನಲ್ ರಿಂಗ್ ಕಂಟೈನಿಂಗ್ ಸಬ್ಸ್ಟೆನ್ಸು. So where it is, 6 hydrogen atoms which are bonded through the 6 covalent bonds, and then each carbon atom is in bonding with the each hydrogen atoms through a single covalent bond, and then alternative positions kalalli carbon carbon double bond na nodtivi, and these bonds are the delocalized one, they are not a static. Okay, so avugulu revolve aagta iruvantadu. So these pi bonds belongs to the all the 6 carbon atoms. Suppose if you are going to substitute any one hydrogen atom by the this halogen, halogen atom inda hydrogen atom na replace madidre andre avaga baruvanta substances halo arenes anta irutte. Okay, so therefore we can define these like this, these are the halogen derivatives of the aromatic compounds. Telidre halo arenes gal anta helidre halogen derivatives of the aromatic compounds, in which one or more hydrogen atoms on the ring replaced by halo atoms. ಓಕೆ, ಸೊ ಅವುಗಳಲ್ಲಿ ಆ ರಿಂಗ್ ಮೇಲೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೈಡ್ರೋಜನ್ ಆಟಮ್ಸ್ಗಳೇನಿದೆಯೋ ಅವುಗಳನ್ನ ಹ್ಯಾಲೋ ಆಟಮ್ಸ್ಗಳು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರೋ ಅಂಥ ಕಾಂಪೌಂಡ್ಸ್ಗಳನ್ನ ನಾವು ಹ್ಯಾಲೋ ಅರೀನ್ಸ್ ಅಂತ ಕರಿತೀವಿ. ಅಂದರೆ ಸೊ ಇವುಗಳು ಈ ಅರೀನ್ ಸಬ್ಸ್ಟಿಟ್ಯೂಟೆಡ್ ಕಾಂಪೌಂಡ್ಸ್ಗಳು, ಅರೀನ್ನಲ್ಲಿ ಹೈಡ್ರೋಜನ್ಸ್ ಏನಿದೆಯೋ ಹೈಡ್ರೋಜನ್ಸ್ನ ಹ್ಯಾಲೋಜನ್ಸ್ಗಳು ಸಬ್ಸ್ಟಿಟ್ಯೂಟ್ ಮಾಡಿರುತ್ತೆ ಅಂತ ಕಾಂಪೌಂಡ್ಸ್ಗಳನ್ನ ಹ್ಯಾಲೋ ಅರೀನ್ಸ್ ಅಂತೇಳಿ ಕರಿತೀವಿ. ಓಕೆ, ಸೊ ಬೋತ್ ಆರ್ the derivatives of the hydrocarbons only, both arene irbodu athwa alkane irbodu eradu kuda hydrocarbon ne. So hagidre halo arene matte halo alkanes klen agirutte anta helidre the halogen derivatives of the hydrocarbons agirutte. Okay, so now it is why we should read this topic. Yake ee topic na odbeku? So usual age nodi na uta martivi anta ankoli. So uta enak martivi? So in order to live. ಓಕೆ, ನಾವು ಬದುಕಬೇಕು. ಸೊ ಆ್ಯಸ್ ವೆಲ್ ಆ್ಯಸ್ ನಮ್ಮ ಆ್ಯಕ್ಟಿವ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಅದರಲ್ಲೂ ಕೂಡ ಸಮ್ ಸೆಲೆಕ್ಟಿವಿಟಿ ಈಸ್ ದೇರ್ ಇನ್ ಅವರ್ ಫುಡ್. ಸೊ ಯಾವುದು ನಮ್ಮ ದೇಹಕ್ಕೆ ಒಳ್ಳೆಯದೋ ಅಥವಾ ಹೆಲ್ದಿಯರ್ ಆಗಿರುತ್ತೋ ಅಂಥ ಫುಡ್ ನಾವು ಯೂಶ್ವಲಾಗಿ ತೊಗೊಳ್ತೀವಿ ಅಲ್ವಾ. ಸೊ ನಮಗೆ ಗೊತ್ತಿರುತ್ತೆ ಇಂಪಾರ್ಟೆನ್ಸ್ ಅದರದ್ದು. ಸೊ ಅದೇ ರೀತಿ ಒಂದು ಟಾಪಿಕ್ನ ನೀವು ಕಲಿತಾ ಇದ್ದೀರಾ ಅಂದರೆ ಆ ಟಾಪಿಕ್ನ ಇಂಪಾರ್ಟೆನ್ಸ್ ಕೂಡ ಗೊತ್ತಾಗಬೇಕು. ಸೊ ಅದು ಇನ್ ದ ಟರ್ಮ್ಸ್ ಆಫ್ ಅಪ್ಲಿಕೇಶನ್ಸಲ್ಲಿ ಇರುತ್ತೆ. ಓಕೆ, ಲೆಟ್ ಮೀ ಡಿಸ್ಕಸ್ ದ ಫ್ಯೂ ಅಪ್ಲಿಕೇಶನ್ಸ್ ಆಫ್ ಅ ದಿಸ್ class of a compounds, that is a halogen derivatives of the hydrocarbons. Those are known to be haloalkanes and haloarenes. Okay, here it is, application level ge hogodadre navu in the both yavdu nama day to day life irbodu athwa industrial level irbodu, so eradu kadenu kuda
ತುಂಬ ಅಪ್ಲಿಕೇಶನ್ ಹೊಂದಿರುವಂಥ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಾಗಿರುತ್ತೆ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತ ಹೇಳಿದ್ರೆ, ದೀಸ್ ಸಬ್ಸ್ಟೆನ್ಸಸ್ ಆರ್ ಪ್ರೆಸೆಂಟ್ ಇನ್ ದ ನೇಚರ್ ಇಟ್ ಸೆಲ್ಫ್. ದೀಸ್ ಆರ್ ನ್ಯಾಚುರಲಿ ಅಕ್ಕರಿಂಗ್ ಒನ್, ಆ್ಯಸ್ ವೆಲ್ ಆ್ಯಸ್ ದೀಸ್ ಕ್ಯಾನ್ ಬಿ ಸಿಂಥಸೈಸ್ಡ್ ಇನ್ ದ ಲ್ಯಾಬೊರೇಟ್ರಿ. ಸೊ ನ್ಯಾಚುರಲ್ ಆಗೂ ಇರುತ್ತೆ, ಮತ್ತು ಲ್ಯಾಬೊರೇಟ್ರಲ್ಲೂ ಕೂಡ ಸಿಂಥಸೈಸ್ ಮಾಡುವಂಥದ್ದು. ಓಕೆ, ಸಮ್ ಆಫ್ ದ ನ್ಯಾಚುರಲಿ ಅಕ್ಕರಿಂಗ್ ಅಥವಾ ನ್ಯಾಚುರಲ್ ಆಗಿ ಒಪ್ಟೇನ್ ಆಗುವಂಥ ಸಬ್ಸ್ಟೆನ್ಸಸ್ಗಳು, ಅದರ ಅಪ್ಲಿಕೇಶನ್ ನೋಡೋದಾದರೆ, ಫಸ್ಟ್ ಒನ್ನು ದ ಸಬ್ಸ್ಟೆನ್ಸ್ ನೇಮ್ಡ್ ಕ್ಲೋರ್ ಆಮ್ ಫೆನಿಕಾಲ್. ಕ್ಲೋರ್ ಆಮ್ ಫೆನಿಕಾಲ್. ಓಕೆ, ಸೊ ದಿಸ್ ಈಸ್ ದ ಸಬ್ಸ್ಟೆನ್ಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಬೈ ಸಾಯಿಲ್ ಆರ್ಗ್ಯಾನಿಸಮ್ಸ್. ಸಾಯಿಲ್ ಆರ್ಗ್ಯಾನಿಸಮ್ಸ್, ಸಾಯಿಲ್ ಆರ್ಗ್ಯಾನಿಸಮ್ಸು ಈ ಕ್ಲೋರ್ ಆಮ್ ಫೆನಿಕಾಲ್ ಅನ್ನೋ ಸಬ್ಸ್ಟೆನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ದೆನ್ ಹಿಯರ್ ಇಟ್ ಇಸ್ ಅನ್ ಕ್ಲೋರ್ ಸ್ಟ್ಯಾಂಡ್ಸ್ ಫಾರ್ ದ ಕ್ಲೋರಿನ್ ಅಂತೇಳಿ. ಓಕೆ, ಕ್ಲೋರಿನ್ ಡೆರಿವೇಟಿವ್ ಆಗಿರುತ್ತೆ ಇದು. ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಎಲ್ಲಪ್ಪ ಅಂತೇಳಿದ್ರೆ, ಇನ್ ದ ಟ್ರೀಟ್ಮೆಂಟ್ ಆಫ್ ಟೈಫಾಯ್ಡ್. ಟೈಫಾಯ್ಡ್ ಏನಿದೆಯೋ ಆ ಟೈಫಾಯ್ಡ್ನ ಟ್ರೀಟ್ಮೆಂಟಲ್ಲಿ ಈ ಕ್ಲೋರ್ ಆಮ್ ಫೆನಿಕಾಲ್ನ ಯೂಸ್ ಮಾಡ್ತೀವಿ, ನ್ಯಾಚುರಲಿ ಅಕರಿಂಗ್ ಒನ್. ಓಕೆ, ಸೊ ಆ್ಯಂಡ್ ದೆನ್ ದ ನೆಕ್ಸ್ಟ್ ಥಿಂಗ್ ಇಟ್ ಈಸ್, ನಮ್ಮ ಬಾಡೀಲಿ ಥೈರಾಯ್ಡ್ ಗ್ಲ್ಯಾಂಡ್ಸು ಒಂದು ಹಾರ್ಮೋನ್ನ ಸೆಕ್ರೀಟ್ ಮಾಡುತ್ತೆ, ದಟ್ ಈಸ್ ನೌನ್ ಟು ಬಿ ಥೈರಾಕ್ಸಿನ್. ಥೈರಾಯ್ಡ್ ಗ್ಲ್ಯಾಂಡ್ ವಿಚ್ ಸೆಕ್ರೀಟ್ ಅ ಹಾರ್ಮೋನ್ ಈಸ್ ನೌನ್ ಟು ಬಿ ಥೈರಾಕ್ಸಿನ್. ಸೊ ಥೈರಾಕ್ಸಿನ್ನು, ಸೊ ವಿಚ್ ಈಸ್ ಅ ಡೆರಿವೇಟಿವ್ ಆಫ್ ದ ಅಯೋಡಿನ್, ಸೊ ವಿಚ್ ಕಂಟೈನ್ಸ್ ಅಯೋಡಿನ್ ಅಥವಾ ಅಯೋಡಿನ್ ಡೆರಿವೇಟಿವ್ ಆಗಿರುತ್ತೆ. ಆ್ಯಂಡ್ ದೆನ್ ನಿಮಗೆ ಗೊತ್ತಿರೋ ಹಾಗೆ ಈ ಅಯೋಡಿನ್ನ ಡಿಫಿಷಿಯನ್ಸಿಯಿಂದಾಗಿ ಯೂಶ್ವಲಾಗಿ ಏನಪ್ಪ ಅಂತ ಹೇಳಿದ್ರೆ, ಸೊ ದರ್ ಇಸ್ ಅ ಡಿಫಿಷಿಯನ್ಸಿ ವಿಚ್ ಕಾಸಸ್ ಗಾಯ್ಟರ್. ಗಾಯ್ಟರ್ನ ಕಾಸ್ ಮಾಡುತ್ತೆ. ಗಾಯ್ಟರ್ ಇನ್ ದ ಸೆನ್ಸ್, ಕನ್ನಡದಲ್ಲಿ ಹೇಳೋದಾದ್ರೆ ಗಾಯ್ಟರ್ ಅಂತ ಹೇಳಿದ್ರೆ ಇಟ್ಸ್ ಅನ್ ಗಳಗಂಡ ರೋಗ ಅಂತ ಹೇಳಿ. ಸೊ ಗಳಗಂಡ ಇನ್ ದ ಸೆನ್ಸ್ ಅಂತ ಹೇಳಿದ್ರೆ ಈ ಗಂಟಲು ಇದೆಯಲ್ಲ, ಈ ಪೋಷನ್ನು ಉಬ್ಬಿರೋ ರೀತಿ ಬರುತ್ತೆ. ಸೊ ಯೂಶ್ವಲಾಗಿ ಅಯೋಡಿನ್ನ ಡಿಫಿಷಿಯನ್ಸಿಯಿಂದಾಗಿ ಆಗುವಂಥದ್ದು. ಆ್ಯಂಡ್ ದೆನ್ ನಿಮ್ಗೆ ಗೊತ್ತಿರೋ ಹಾಗೆ ಅಯೋಡೈಸ್ಡ್ ಸಾಲ್ಟ್ಸ್ ಅಂತೆಲ್ಲ ಎಲ್ಲ ಸಪ್ಲಿಮೆಂಟ್ಸ್ಗಳನ್ನ ಕೊಡ್ತಾರೆ. ಸೊ ಅಯೋಡೈಸ್ಡ್ ಸಾಲ್ಟ್ ನಮಗೆ ಬಾಡಿಲಿ ಅಯೋಡಿನ್ನ ಅವಶ್ಯಕತೆ ಇರುತ್ತಲ್ವಾ, ಹಾಗಾಗಿ ಸೊ ದಟ್ ಇಸ್ ಅ ಒನ್. ಆ್ಯಂಡ್ ದೆನ್ ನೆಕ್ಸ್ಟ್ ಥಿಂಗ್ ಅಂತ ಹೇಳಿದ್ರೆ, ಸಿಂಥೆಟಿಕಲ್ಲಾಗೂ ಕೂಡ ಇವುಗಳನ್ನು ನಾವು ಪ್ರಿಪೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ಲೋರೋಕ್ವಿನ್, ಇಟ್ ಈಸ್ ಅ ಆ್ಯಂಟಿ ಮಲೇರಿಯಲ್ ಡ್ರಗ್. ಇಟ್ ಈಸ್ ಆ್ಯಂಟಿ ಮಲೇರಿಯಲ್ ಡ್ರಗ್. ಸೊ ವಿಚ್ ಈಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಮಲೇರಿಯಾ. ಸೊ ಮಲೇರಿಯಾ ಏನಿದೆಯಲ್ಲ, ಮಲೇರಿಯಾ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡುವಂಥ ಡ್ರಗ್ ಇದು ಕ್ಲೋರೋಕ್ವಿನ್. ಓಕೆ, ಸೊ ಹಿಯರ್ ಕ್ಲೋರಿನ್ ಡೆರಿವೇಟಿವ್ ಅಲ್ವಾ, ಕ್ಲೋರೋ ಇದೆ, ಹಾಗಾಗಿ ಇಟ್ ಇಸ್ ಅ ಕ್ಲೋರಿನ್ ಡೆರಿವೇಟಿವ್ ಆಗಿರುತ್ತೆ. ಆ್ಯಂಡ್ ದೆನ್ ಹಿಯರ್ ಒನ್ ಮೋರ್ ಪಾಯಿಂಟ್ ಕರೆಂಟ್ ಸಿಚುವೇಷನ್ಗೆ, ಸೊ ನಮಗೆ ಅಪ್ಲಿಕೇಬಲ್ ಆಗುವಂಥ ಒನ್ ಮೋರ್ ಪಾಯಿಂಟ್ನ ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ನೌ ಯು ಆರ್ ಆಲ್ ಇನ್ ಅ ಕೊರೋನಾ ಹಾಲಿಡೇಸ್ ಇಟ್ ಸೀಮ್ಸ್ ಟು ಬಿ. ಸೊ ಇಲ್ಲಿ ಯಾಕೆ ಅದನ್ನು ನಾನು ಇಂಟರ್ಪ್ರಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನೋಡಿ ಕೊರೋನಾ ವೈರಸ್ಸು ಏನಿದೆಯೋ, ಇಟ್ಸ್ ಅನ್ನ ಹರಡುವಂಥ ರೋಗ ಏನಿದೆಯೋ, ಸೊ ದಟ್ COVID-19, ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಡ್ರಗ್ ಇನ್ನೂ ಕೂಡ ಇನ್ವೆಂಟ್ ಆಗಿಲ್ಲ. ಸೊ ಅಕ್ರಾಸ್ ದ ವರ್ಲ್ಡ್ ಯಾವುದೇ ಕಂಟ್ರಿ ಕೂಡ ಇನ್ನೂ ಇನ್ವೆಂಟ್ ಮಾಡಿಲ್ಲ. ಸೊ ಆ್ಯಂಡ್ ದೆನ್ ಇಟ್ ಸೀಮ್ಸ್ ಟು ಬಿ ನಾರ್ಮಲ್ ವೈರಲ್ ಡಿಸೀಸಸ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರೋ ಸಿಂಪ್ಟಮ್ಸ್ಗಳನ್ನ ಹೊಂದಿರೋವಂಥದ್ದು. ಸೊ ಮಲೇರಿಯಾ ಇರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು. ಸೊ ಹಾಗಾಗಿ ಸೊ ಸಮ್ ಪಾರ್ಟ್ ಆಫ್ ದ ಕಂಟ್ರೀಸ್, ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಸ್ವಲ್ಪ ಒಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಈ ಮಲೇರಿಯಾಕ್ಕೆ ಯೂಸ್ ಮಾಡುವಂಥ ಕ್ಲೋರೋಕ್ವಿನನ್ನು ಯೂಸ್ ಮಾಡಿದ್ರು ಫಾರ್ ದ COVID-19 ಪೇಷಂಟ್ಸ್. ಆ್ಯಂಡ್ ಸಮ್ ಪಾರ್ಟ್ ಆಫ್ ಅ ರಿಸಲ್ಟ್, ಪಾಸಿಟಿವ್ ರಿಸಲ್ಟ್ ದೇ ಹ್ಯಾವ್ ಗಾಟ್. ಸೊ ಅದಕ್ಕೋಸ್ಕರ ದ ಡಿಮ್ಯಾಂಡ್ ಆಫ್ ಅ ಕ್ಲೋರೋಕ್ವಿನ್ ಈಸ್ ಇನ್ಕ್ರೀಸ್ಡ್. ಆ್ಯಂಡ್ ಒನ್ ಮೋರ್ ಪ್ರೌಡ್ ಥಿಂಗ್ ಈಸ್ ದ್ಯಾಟ್ ಸೊ ಇನ್ ಅವರ್ ಕಂಟ್ರಿ, ನಮ್ಮ ದೇಶದಲ್ಲಿ, ಭಾರತದಲ್ಲಿ ಪ್ರಪಂಚಕ್ಕೆ ನಾವು ಕೊಡೋ ಅಂಥ, ರಫ್ತು ಮಾಡೋ ಅಂಥ 70% ಕ್ಲೋರೋಕ್ವಿನ್ ನಮ್ಮ ಮೆಡಿಸಿನಲ್ ಫ್ಯಾಕ್ಟ್ರೀಸ್ಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಇಟ್ಸ್ ಅನ್ ಪ್ರೌಡ್ ಥಿಂಗ್. ಸೊ ದಟ್ ಮಚ್ ಆಫ್ ಇಂಪಾರ್ಟೆನ್ಸ್ ಹ್ಯಾವಿಂಗ್ ಕಾಂಪೌಂಡ್ ಈಸ್ ದಿಸ್. ಓಕೆ, ಸೊ ಅಮೇರಿಕಾ ಅಂತೂ ಬ್ಯಾಡ್ಲಿ ಇದೆ ಆಸ್ಕ್ಡ್ ಅಬೌಟ್ ದ ಹೈಡ್ರಾಕ್ಸಿ ಕ್ಲೋರೋಕ್ವಿನ್. ಓಕೆ, ಸೊ ದಟ್ ಈಸ್ ದ ಸಿಂಥೆಟಿಕಲ್ ಸಬ್ಸ್ಟೆನ್ಸ್ ವಿಚ್ ಈಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಅ ಮಲೇರಿಯಾ. ನೌ ಇಟ್ ಈಸ್ ಪೊಟೆನ್ಷಿಯಲ್
blood substitutes. Substitutes. That is, ಯಾವುದು ಅಂತ ಹೇಳಿದ್ರೆ ಈ ಫುಲ್ಲಿ ಫ್ಲೂರಿನೇಟೆಡ್ ಕಾಂಪೌಂಡ್ಸ್ಗಳು ಅಂದರೆ ಫ್ಲೂರಿನ್ನ ಕಂಟೆಂಟ್ ಜಾಸ್ತಿ ಇರುವಂಥದ್ದು. ಫುಲ್ಲಿ ಫ್ಲೂರಿನೇಟೆಡ್ ಕಾಂಪೌಂಡ್ಸ್, ಕಾಂಪೌಂಡ್ಸ್, ಫುಲ್ಲಿ ಫ್ಲೂರಿನೇಟೆಡ್ ಕಾಂಪೌಂಡ್ಸ್ ಆರ್ ಯೂಸ್ಡ್ ಆಸ್ ಪೊಟೆನ್ಷಿಯಲ್ ಬ್ಲಡ್ ಸಬ್ಸ್ಟಿಟ್ಯೂಟ್ಸ್ ಡ್ಯೂರಿಂಗ್ ಸರ್ಜರಿ. ಸರ್ಜರಿಯಲ್ಲಿ ಸೊ ಇವುದನ್ನು ಫುಲ್ಲಿ ಫ್ಲೋರಿನೇಟೆಡ್ ಕಾಂಪೌಂಡ್ಸ್ಗಳೇನಿದೆಯೋ ಪೊಟೆನ್ಷಿಯಲ್ ಬ್ಲಡ್ ಆಗಿ ಆ್ಯಕ್ಟ್ ಮಾಡ್ತವೆ, ಅಂದರೆ ಆಲ್ಟರ್ನೇಟಿವ್ ಟು ದ ಬ್ಲಡ್ ಅಂಥೇಳಿ. ಸೊ ನ್ಯಾಚುರಲ್ ಬ್ಲಡ್ ಏನಿದೆಯಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಈ ಫ್ಲೂರಿನೇಟೆಡ್ ಕಾಂಪೌಂಡ್ಸ್ ಏನಿದೆಯೋ ಅವುಗಳನ್ನ ಪೊಟೆನ್ಷಿಯಲ್ ಬ್ಲಡ್ ಸಬ್ಸ್ಟಿಟ್ಯೂಟ್ಸ್ ಆಗಿ ಯೂಸ್ ಮಾಡ್ತೀವಿ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಥಿಂಗ್ ಈಸ್ ಹ್ಯಾಲೋಥೇನ್ಸ್ ಆರ್ ದೀಸ್ ಆರ್ ಆಲ್ಸೋ ನೋನ್ ಆಸ್ ಫ್ಲೂರೋಥೇನ್ಸ್. ಹ್ಯಾಲೋಥೇನ್ಸ್ ಆರ್ ಇಟ್ ಮೇ ಬಿ ದೆ ಆರ್ known as fluorothanes and they are represented as C2HBrCl F3. okay, so that is halothanes athwa fluorothanes ivugala applications enappa ant helidre so ivugulna as anesthetic agent agi use martivi. ಸೊ ಅನಾಸ್ಥೆಟಿಕ್ ಏಜೆಂಟ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುವಂಥದ್ದು, ದಟ್ ಇಸ್ ಅ ಡ್ಯೂರಿಂಗ್ ಅ ಸರ್ಜರಿ ಪೇಷಂಟನ್ನ ಅನ್ಕಾನ್ಷಿಯಸ್ ಲೆವೆಲ್ಗೆ ತೊಗೊಂಡು ಹೋಗಲಿಕ್ಕೆ ಯೂಸ್ ಮಾಡುವಂಥ ಡ್ರಗ್ ಆಗಿರುತ್ತೆ. ಓಕೆ, ಸೊ ಇದನ್ನು ಬಿಟ್ಟು ಬೇರೆ ಬೇರೆ ಸಬ್ಸ್ಟೆನ್ಸಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಕ್ಲೋರೋಫಾರ್ಮ್ ಇಸ್ ದ ಒನ್. ಸೊ ಇನ್ ದ ಅರ್ಲಿಯರ್ ಡೇಸಲ್ಲಿ ಕ್ಲೋರೋಫಾರ್ಮ್ನ ಯೂಸು ತುಂಬ ಜಾಸ್ತಿ ಇತ್ತು, ಬಟ್ ಕ್ಲೋರೋಫಾರ್ಮು ನ ಆಲ್ಟರ್ನೇಟಿವ್ಗೆ ಯಾಕೆ ಹೋದರು ಅಂತ ಹೇಳಿದ್ರೆ, ಸೊ ಅಡ್ವಾಂಟೇಜಸ್ ಎಷ್ಟಿದೆಯೋ ಅದ್ರ ಜೊತೆಗೆ ಡಿಸ್ಅಡ್ವಾಂಟೇಜಸ್ನು ಕೂಡ ಹೊಂದಿರುವಂಥ ಸಬ್ಸ್ಟೆನ್ಸ್ ಆಗಿರುತ್ತೆ. ಯಾಕೆ ಹೇಗೆ ಅಂತ ಹೇಳಿದ್ರೆ, ಸೊ ಸಪೋಸ್ ದ ಪರ್ಸೆಂಟೇಜ್ ಆಫ್ ದಟ್ ಕ್ಲೋರೋಫಾರ್ಮ್ ಇನ್ಹೇಲೇಷನ್ ಅಥವಾ ಕ್ಲೋರೋಫಾರ್ಮ್ ಡೋಸೇಜ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಪೇಷಂಟು ಅನ್ಕಾನ್ಷಿಯಸ್ ಲೆವೆಲಿಂದ ದೇ ಆರ್ ಲೀಡಿಂಗ್ ಇನ್ ಟು ದ ಕೋಮಾ ಸ್ಟೇಜ್. ಸೊ ಫೈನಲಿ ಮೇ ಬಿ ಅಂತ ಹೇಳಿದ್ರೆ ಸರ್ಟನ್ ಕೇಸಸ್ಗಳಲ್ಲಿ ಡೆತ್ತು ಆಗ್ತಾ ಇತ್ತು. ಸೊ ಈ ಒಂದು ಸರ್ಜರಿ ಸಕ್ಸಸ್ ಆದರೂ, ಸೊ ದಟ್ ಈಸ್ ದ ಬಿಕಾಸ್ ಆಫ್ ದಟ್ ಎಕ್ಸಸ್ ಕನ್ಸಂಪ್ಷನ್ ಆಫ್ ದಿಸ್ ಕ್ಲೋರೋಫಾರ್ಮ್, ಈ ರೀತಿ ಚಾನ್ಸಸ್ ಇತ್ತು. ಹಾಗಾಗಿ ಇವುಗಳನ್ನ ಆಲ್ಟರ್ನೇಟಿವ್ಸ್ಗಳಾಗಿ ಬೇರೆ ಬೇರೆ ಅನಸ್ಥೆಟಿಕ್ ಏಜೆಂಟ್ಸ್ಗಳನ್ನ ನಾವು ಹುಡುಕ್ತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಸೊ ಈಥರ್ಸ್ಗಳು ಬರುತ್ತೆ, ಅದೇ ರೀತಿ ಈ ಹ್ಯಾಲೋಥೇನ್ಸು ಅಥವಾ ಫ್ಲೂರೋಥೇನ್ಸ್ಗಳು ಯೂಸ್ ಆಗುತ್ತೆ. Okay, so that is a one. So and then as solvents for non-polar solutes, gotiro hage like dissolves in ಲೈಕ್ ಅಂತೇಳಿ. ಸೊ ಯೂಶುವಲ್ ಆಗಿ ಪೋಲಾರು ಸಲ್ಯೂಟ್ಸ್ಗಳೆಲ್ಲ ಏನಿದೆಯೋ ಪೋಲಾರ್ ಸಾಲ್ವೆಂಟ್ಸ್ಗಳಲ್ಲಿ ಡಿಸಾಲ್ವ್ ಆಗುತ್ತೆ, ನಾನ್ ಪೋಲಾರಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ನಾನ್ ಪೋಲಾರ್ ದೇ ಡು ನಾಟ್ ಡಿಸಾಲ್ವ್ ಇನ್ ಅ ಪೋಲಾರ್. ಸೊ ಅಂಥ ಸಬ್ಸ್ಟೆನ್ಸಸ್ಗಳನ್ನ ಡಿಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸೊ ಕೆಲವೊಂದಿಷ್ಟು ಗ್ರೂಪ್ ಮೆಂಬರ್ಸ್ನ ಸಾಲ್ವೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ. ಸೊ ದೇ ಆರ್ ಯೂಸ್ಡ್ ಆಸ್ ಅ ಸಾಲ್ವೆಂಟ್ಸ್ ಫಾರ್ ದ ನಾನ್ ಪೋಲಾರ್ ಸಲ್ಯೂಟ್ಸ್. ನಾನ್ ಪೋಲಾರ್ ಸಲ್ಯೂಟ್ಸ್ಗಳನ್ನ ಸಾಲ್ವೆಂಟ್ಸ್ಗಳಾಗಿ ನಾವು ಯೂಸ್ ಮಾಡ್ತೀವಿ. ಸೊ ಆ್ಯಸ್ ವೆಲ್ ಆ್ಯಸ್ these are also used as starting material. These are used as starting materials for the many of the organic compounds. ತುಂಬಾ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇವುಗಳನ್ನು ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ಗಳಾಗಿ ಯೂಸ್ ಮಾಡ್ತೀವಿ. ಇವುಗಳನ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಪ್ರಿಪೇರ್ ದ ಆಲ್ಕೋಹಾಲ್ಸ್ ಇಟ್ಸೆಲ್ಫ್ ಅಥವಾ ಬೇರೆ ಬೇರೆ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನ ನೀವು ಪ್ರಿಪೇರ್ ಮಾಡ್ಬೋದು. ಸೊ ಆಲ್ಕೇನ್ಸ್ಗಳನ್ನ ಕೂಡ ಪ್ರಿಪೇರ್ ಮಾಡ್ಬೋದು, ಪ್ಯಾರೆಂಟ್ ಆಲ್ಕೇನ್ಸ್ ಏನಿದೆಯೋ ಅವುಗಳನ್ನ. ಯಾಕೆ ಅಂತ ಹೇಳಿದ್ರೆ, ದೀಸ್ ಆರ್ ಹೈಲಿ ರಿಯಾಕ್ಟಿವ್ ಇನ್ ನೇಚರ್ ವೆನ್ ಕಂಪೇರ್ಡ್ ವಿತ್ ದೇರ್ ಪ್ಯಾರೆಂಟ್ಸ್. ಪ್ಯಾರೆಂಟ್ ಹೈಡ್ರೋಕಾರ್ಬನ್ಸ್ಗಿಂತನೂ ಈ ಸಬ್ಸ್ಟೆನ್ಸಸ್ಗಳು ತುಂಬ ಆ್ಯಕ್ಟಿವ್ ಆಗಿರುತ್ತೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದೋಸ್ ಹ್ಯಾಲೋ ಆಟಮ್ಸ್. ಹ್ಯಾಲೋ ಆಟಮ್ಸ್ಗಳು ಇಲ್ಲಿ ಆ್ಯಕ್ಟಿವ್ ಸೈಟನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಈ ಕಾರ್ಬನ್ ಚೈನ್ ಏನಿದೆಯೋ ಆ ಕಾರ್ಬನ್ ಚೈನ್ಗೆ ಆ್ಯಕ್ಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ. ಹಾಗಾಗಿ ದೀಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ದ ಪ್ಯಾರೆಂಟ್ ಹೈಡ್ರೋಕಾರ್ಬನ್ ಆ್ಯಂಡ್ ಹೆನ್ಸ್ ದೀಸ್ ಆರ್ ಯೂಸ್ಡ್ ಆ್ಯಸ್ ದ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ ಫಾರ್ ದ ಮೆನಿ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ದೀಸ್ ಮೆನಿ applications can be seen ಅಂತ ಹೇಳಿದ್ರೆ ನಾನು ಹೇಳಿದ ಕೆಲವೊಂದಿಷ್ಟು ಅಷ್ಟೇ ಅಪ್ಲಿಕೇಶನ್ಸ್ಗಳು. ಅಪಾರ್ಟ್ ಫ್ರಮ್ ದಿಸ್ ದರ್ ಆರ್ ಸೋ ಮೆನಿ ಅಪ್ಲಿಕೇಶನ್ಸ್ ಆರ್ ದೇರ್ ಇನ್ ದಿಸ್ ಚಾಪ್ಟರ್. ಯು ವಿಲ್ ಗೋಯಿಂಗ್ ಟು ಸ್ಟಡಿ ಇನ್ ಡೀಟೇಲ್ ಅಬೌಟ್ ದ ಕ್ಲಾಸಿಫಿಕೇಶನ್,
nomenclature, methods of preparation, properties, that includes both physical properties, chemical properties and some uses of the certain compounds. Okay, let me discuss one by one. Let me begin with that classification of the these haloalkanes. Haloalkanes, which are classified on the different basis. Haloalkanes, which are classified on the different basis. So, in that, first one is the basis, that is based on number of halo atoms. Number of halo atoms, which are based on number of halo atoms. Okay, suppose if only one halogen atom is present in the chain, means then it is said to be monohalo derivative. So, here mono stands for one unit, alva? One unit or single, anthel meaning barata. So, anta monohalo derivative salli, the any one of the hydrogen atom of the carbon chain is replaced by the one halo atom. Anta substances kulo monohalo derivatives kala agirata. So, nodi general representation. Suppose I will going to take this compound, this alkene CH3CH3 ethane. So, okay, I will going to substitute one of the hydrogen by halogen, then it is said to be a monohalo derivative. Suppose this one, it is the CH4. If you are going to replace one of the hydrogen by the halogen, it may be the fluorine, chlorine, bromine, iodine. Okay, so then it is CH3X. These are all the compounds which contains only one halogen atom in their chain. Okay, next it is dihalo derivative. In the sense, di stands for 2, gothiro hage di anta helidre 2 anta heli meaning. That means this class of compounds, they contains two halo atoms attached to their carbon chain. So, carbon chain ge 2 halo atoms kulo attach agirutte, andre 2 hydrogens na 2 halogens kulo replace madirutte. So, where it is, nodi ivugalana now generally represent madodadre, here it is CN H2N EX2. This one monohalo derivative na CN H2N plus 1 X anta represent maadthivi, idanna CN H2N X2 anta heli replace maadthivi. Illi 2 hydrogen normal alkane alli 2 hydrogen anna 2 halo atoms kuda substitute maadide. Okay, for example this one CH3CHX2, ethane alli 2 hydrogen anna 2 halogen atoms kuda substitute maadide. Okay, illi substitution enappa anta helidre 2 reethi chances irutte. So, ondo illi onde carbon alli 2 hydrogens galna idu substitute maadabodu 2 halo atoms kulu, or it may be ee 2 adjacent carbon alli 2 hydrogen atoms galna substitute maadabodu by the 2 halo atoms. So, illi ondralle agide anta ankoli. So, I can represent this one like this. Okay, so this one one carbon atom ge 2 halogen gulu attach agide. Okay, there is another chance CH2X CH2X, illi 2 adjacent carbon galige attach agide. Overall formula niu nododadre enagutte anta helidre 2 carbons ide, it is the C2, H banbuto 4 ide, and a hydrogen halogen banbuto 2 ide, C2H4X2, C2H4
ಎಕ್ಸ್ ಟೂನ ಇದೆ ಅಲ್ವಾ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಐಸೋಮರ್. ದೀಸ್ ಟು ಆರ್ ದ ಐಸೋಮರ್ ಇಟ್ ಸೆಲ್ಫ್. ಸೊ ಹಿಯರ್ ನೋಡಿ, ಒಂದರಲ್ಲಿ ಫಸ್ಟ್ ಕಾರ್ಬನಲ್ಲೇ ಎರಡೂ ಹ್ಯಾಲೋ ಆಟಮ್ಸ್ಗಳು ಬಾಂಡಿಂಗಲ್ಲಿ ಇರುವಂಥದ್ದು. ಇಲ್ಲಿ ಬಂದ್ಬಿಟ್ಟು ಎರಡೂ ಕಾರ್ಬನಲ್ಲೂ ಒಂದೊಂದು ಹ್ಯಾಲೋ ಆಟಮ್ಸ್ಗಳು ಪ್ರೆಸೆಂಟ್ ಇರುವಂಥದ್ದು. ಸೊ ಅಂಥ ಕೇಸಲ್ಲಿ ಇವುಗಳನ್ನ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ, ಸೊ ವಿ ಕ್ಯಾನ್ ನೇಮ್ ದೀಸ್ ಆಸ್, ಹೇಗಂತ ಕರಿತೀವಿ ಅಂತ ಹೇಳಿದ್ರೆ, ಇವುಗಳನ್ನ ಎಲ್ಲಿ ಒಂದೇ ಕಾರ್ಬನ್ಗೆ ಎರಡೂ ಹ್ಯಾಲೋ ಆಟಮ್ಸ್ಗಳು ಅಟ್ಯಾಚ್ ಆಗಿದೆಯೋ ಅಂಥದ್ದನ್ನು ಜಮ್ ಡೈ ಹ್ಯಾಲೈಡ್ಸ್ ಅಂತ ಹೇಳಿ ಕರಿತೀವಿ. ಜಮ್ ಡೈ ಹ್ಯಾಲೈಡ್ಸ್. ಸೊ ದಟ್ ಈಸ್ ಬೋತ್ ದ ಹ್ಯಾಲೋ ಆಟಮ್ಸ್ ವಿಚ್ ಆರ್ ಅಟ್ಯಾಚ್ಡ್ ಟು ದ ಸೇಮ್ ಕಾರ್ಬನ್ ಆಟಮ್ಸ್, ದೋಸ್ ಆರ್ ಸೆಟ್ ಟು ಬಿ ಜಮ್ ಡೈ ಹ್ಯಾಲೈಡ್ಸ್ ಆರ್ ಇಟ್ ಮೇ ಬಿ ಜಮಿನಲ್ ಡೈ ಹ್ಯಾಲೈಡ್ಸ್ ಅಂತೇಳಿ. ಓಕೆ, ಸೊ ಸಪೋಸ್ ಅಡ್ಜಸೆಂಟ್ ಕಾರ್ಬನ್ಗೆ ಅಂತ ಹೇಳಿದ್ರೆ, ಪಕ್ಕಪಕ್ಕದ ಕಾರ್ಬನ್ಗಳಿಗೆ ಹ್ಯಾಲೋಜನ್ ಆಟಮ್ಸ್ಗಳು ಅಟ್ಯಾಚ್ ಆಗಿದ್ರೆ, ದನ್ ದೀಸ್ ಆರ್ ಸೆಟ್ ಟು ಬಿ ವಿಸಿನಲ್ ಡೈ ಹ್ಯಾಲೈಡ್ಸ್. ವಿಸಿನಲ್ ಅಂತ ಹೇಳಿದ್ರೆ ದಟ್ ಇಸ್ ಅ ವಿಸಿನಿಟಿ ಆರ್ ಇಟ್ ಮೇ ಬಿ ನೈಬರ್ಹುಡ್ ಅಂತೀವಲ್ವಾ ಅದು. ಸೊ ಅಂತ ಹೇಳಿದ್ರೆ ವೆರಿ ನೆಕ್ಸ್ಟ್ ಟು ದ ಕಾರ್ಬನ್. ಸೊ ಈ ಕಾರ್ಬನ್ಸ್ಗಳಿಗೆ ಅಟ್ಯಾಚ್ ಆಗಿರುವಂಥದ್ದು ನೈಬರಿಂಗ್ ಕಾರ್ಬನ್ಗೆ. ಸೊ ದಟ್ ಈಸ್ ದೀಸ್ ಆರ್ ಸೆಟ್ ಟು ಬಿ ವಿಸಿನಲ್ ಡೈ ಹ್ಯಾಲೈಡ್ಸ್ ಅಂತೇಳಿ. ಸೊ ದಟ್ ಈಸ್ ಡೈ ಹ್ಯಾಲೈಡ್ಸ್ ದೇ ಆರ್ ಕ್ಲಾಸಿಫೈಡ್ ಇನ್ ಟು ಟೂ ಟೈಪ್ಸ್, ದಟ್ ಈಸ್ ಜಮ್ ಡೈ ಹ್ಯಾಲೈಡ್ಸ್ ಆಸ್ ವೆಲ್ ಆಸ್ ಅ ವಿಸಿನಲ್ ಡೈ ಹ್ಯಾಲೈಡ್ಸ್. ನೌ ಇಟ್ ಈಸ್ ದ ಥರ್ಡ್ ಕ್ಲಾಸಿಫಿಕೇಶನ್ ಇನ್ ದ ಸೇಮ್ ಈಸ್ ಪಾಲಿ ಹ್ಯಾಲೋ ಡೆರಿವೇಟಿವ್ಸ್. ಪಾಲಿ ಹ್ಯಾಲೋ ಡೆರಿವೇಟಿವ್ಸ್ ನೋಡಿ, ಅಪ್ ಟು ಟೂ, ಎರಡು ರಿಪ್ಲೇಸ್ ಮಾಡಿದ್ರೆ ಡೈ ಅಂತೇಳಿ ಕರಿತೀರ. ಎರಡಕ್ಕಿಂತ ಹೆಚ್ಚಾದರೆ, ಸಪೋಸ್ ಮೂರಾಯಿತು, ನಾಲ್ಕಾಯಿತು, ಐದಾಯಿತು, ಆರಾಯಿತು, ಹೀಗಾಯಿತು, ಅವೈಲೇಬಲ್ ನಂಬರ್ ಆಫ್ ಆ ಹೈಡ್ರೋಜನ್ಸ್ಗಳು ಎಷ್ಟಿದೆಯೋ ಅಷ್ಟರಲ್ಲಿ. ಓಕೆ, ಸೊ ಅಂಥದ್ಕೆಲ್ಲ ಸೇರಿಸ್ಬಿಟ್ಟು ಒಂದು ಗ್ರೂಪ್ ಮಾಡಿದ್ದಾರೆ. ಸೊ ಯಾವುದು? ಪಾಲಿ ಹ್ಯಾಲೋ ಡೆರಿವೇಟಿವ್ಸ್. ಪಾಲಿ ಅಂತೇಳಿದ್ರೆ ಮೆನಿ ಅಂತೇಳಿ. ಇಲ್ಲಿ ಈ ಪರ್ಟಿಕ್ಯುಲರ್ ಕ್ಲಾಸಿಫಿಕೇಷನಲ್ಲಿ ಪಾಲಿ ಸ್ಟ್ಯಾಂಡ್ಸ್ ಫಾರ್ ವಾಟ್ ಅಂತ ಹೇಳಿದ್ರೆ, ಮೋರ್ ದ್ಯಾನ್ ಟೂ ಹ್ಯಾಲೋ ಆಟಮ್ಸ್ಗಳು ಪ್ರೆಸೆಂಟ್ ಇದ್ದರೆ ಅವುಗಳನ್ನೆಲ್ಲವೂ ಕೂಡ ನಾವು ಪಾಲಿ ಹ್ಯಾಲೋ ಡೆರಿವೇಟಿವ್ಸ್ ಅಂತೇಳಿ ಕರಿತೀವಿ. ಓಕೆ ನೋಡಿ, ಅನ್ ಎಕ್ಸಾಂಪಲ್, ಜನರಲ್ ಎಕ್ಸಾಂಪಲ್, ಇಟ್ ಈಸ್ CH2X CH2X. ಇಲ್ಲಿ ತ್ರೀ ಹೈಡ್ರೋಜನ್ ಆಟಮ್ಸ್ ಆಫ್ ದ ಪ್ರೋಪೇನ್ ಆರ್ ರೀಪ್ಲೇಸ್ಡ್ ಬೈ ದ ತ್ರೀ ಹ್ಯಾಲೋಜನ್ ಆಟಮ್ಸ್ ಅಲ್ವಾ, ಮೂರಿದೆ, ಟ್ರೈ ಹ್ಯಾಲೈಡ್ ಅಂತೇಳಿ ಕರಿಬೋದು. ಓಕೆ, ಸೊ ಅಂಡ್ ದೆನ್ ಇಫ್ ಇಟ್ ಈಸ್ CH2X CH2X CH2X, ಇಲ್ಲಿ ನಾಲ್ಕಿದೆ, ಸೊ ಹಾಗಾಗಿ ಟೆಟ್ರಾ ಹ್ಯಾಲೈಡ್ ಅಂಥೇಳಿ ಕರಿಬೋದು. ಸೊ ದಟ್ ಈಸ್ ಗೋ ಆನ್. ಸೊ ಇಲ್ಲಿ ಮೋರ್ ದ್ಯಾನ್ ಟೂ, ಎಷ್ಟೇ ಹ್ಯಾಲೋಜನ್ ಆಟಮ್ಸ್ಗಳು ಪ್ರೆಸೆಂಟ್ ಇದ್ರು ಕೂಡ, ಸೊ ಹ್ಯಾಲೋಜನ್ ಆಟಮ್ಸ್ಗಳು ಪ್ರೆಸೆಂಟ್ ಇದ್ರು ಕೂಡ ಅದನ್ನು ನಾವು ಪಾಲಿ ಹ್ಯಾಲೋ ಡೆರಿವೇಟಿವ್ಸ್ ಅಂಥೇಳಿ ನೇಮ್ ಮಾಡ್ತೀವಿ. ಸೊ ಓಕೆ, ಸೊ ದಟ್ ಈಸ್ ಅ ಒನ್. ದೀಸ್ ತ್ರೀ ಆರ್ ದ ಕ್ಲಾಸಿಫಿಕೇಷನ್ಸ್ ವಿಚ್ ಆರ್ ಮೇನ್ಲಿ ಬೇಸ್ಡ್ ಆನ್ ದ ನಂಬರ್ ಆಫ್ ಹ್ಯಾಲೋ ಆಟಮ್ಸ್. ಒಂದಿದ್ರೆ, ಒಂದು ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ ಇದ್ರೆ ಮೋನೋ ಹ್ಯಾಲೋ ಡೆರಿವೇಟಿವ್, ಎರಡಿದ್ರೆ ಡೈ. ಸೊ ಇಫ್ ಇಟ್ ಈಸ್ ಸಪೋಸ್ ಎರಡಕ್ಕಿಂತ ಹೆಚ್ಚು, ಮೂರು ಅಥವಾ ನಾಲ್ಕು ಐದು ಆರು ಏನೇ ಇರ್ಬೋದು, ಅವೆಲ್ಲವನ್ನೂ ಕೂಡ ಕಲೆಕ್ಟಿವ್ ಆಗಿ ಪಾಲಿ ಹ್ಯಾಲೋ ಡೆರಿವೇಟಿವ್ಸ್ ಅಂತೇಳಿ ಕರಿತೀವಿ. ಓಕೆ, ದಿಸ್ ಇಸ್ ದ ಕ್ಲಾಸಿಫಿಕೇಶನ್ ಟ್ರೂಲಿ ಬೇಸ್ಡ್ ಆನ್ ದ ನಂಬರ್ ಆಫ್ ಹ್ಯಾಲೋ ಆಟಮ್ಸ್. ಓಕೆ, ನೆಕ್ಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ದ ಅನದರ್ ಟೈಪ್ ಆಫ್ ಅ ಕ್ಲಾಸಿಫಿಕೇಶನ್ ವಿಚ್ ಈಸ್ ಬೇಸ್ಡ್ ಆನ್ ದ ಟೈಪ್ ಆಫ್ ಹೈಬ್ರಿಡೈಜೇಷನ್. ಟೈಪ್ ಆಫ್ ಹೈಬ್ರಿಡೈಜೇಷನ್ ಆಫ್ ಕಾರ್ಬನ್ ಆಟಮ್ ಟು ವಿಚ್ ಹ್ಯಾಲೋಜನ್ ಈಸ್ ಅಟ್ಯಾಚ್ಡ್. ನಮ್ಗೆ ಗೊತ್ತಿದೆ ಕಾರ್ಬನ್ ಆಟಮ್ಸ್ಗಳು ಹೈಬ್ರಿಡೈಜೇಷನಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅ ಹೈಬ್ರಿಡೈಜೇಷನ್ ಈಸ್ ದರ್. ಸೊ ಅವುಗಳಲ್ಲಿ ನಾವು ಕಲ್ತಿರೋವಂಥದ್ದು SP2, SP3,
ಎಸ್ ಪಿ ಹೈಬ್ರಿಡೇಷನ್ಗಳನ್ನ ಕಲ್ತಿದ್ದೀವಿ ಅಲ್ವಾ. ಸೊ ಅದರಲ್ಲಿ ಹ್ಯಾಲೋಜನ್ ಆಟಮು ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೋ ಅದರ ನೇಚರು ಟೈಪ್ ಆಫ್ ಹೈಬ್ರಿಡೇಷನ್ ಏನಿದೆಯೋ ಅದರ ಬೇಸಿಸ್ ಮೇಲೆ ನಾವು ಕ್ಲಾಸಿಫಿಕೇಷನ್ನ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಮತ್ತೆ ಫರ್ದರ್ ಕ್ಲಾಸಿಫಿಕೇಷನ್ ಬರ್ತಾ ಹೋಗುತ್ತೆ ನೋಡಿ. ಫಸ್ಟು ಕಾಂಪೌಂಡ್ಸ್ ಕಂಟೈನಿಂಗ್ CSP3X bond. ಸೊ ಏನು ಕ್ಲಾಸಿಫಿಕೇಷನ್ ಅಂತ ಹೇಳಿದ್ರೆ ಇಲ್ಲಿ ಹ್ಯಾಲೋ ಆಟಮ್ ಏನು ಅಟ್ಯಾಚ್ ಆಗಿದೆಯೋ ಕಾರ್ಬನ್ಗೆ ಅದರ ಹೈಬ್ರಿಡೇಷನ್ ಏನಪ್ಪ ಅಂದರೆ ಎಸ್ ಪಿ ತ್ರೀ ಆಗಿರಬೇಕು. ಓಕೆ, ಸೊ ಈ ಕ್ಲಾಸಿಫಿಕೇಷನ್ ಬೇಸ್ಡ್ ಆಗಿರುವಂಥದ್ದೇ ಹೈಬ್ರಿಡೇಷನ್ ಆಫ್ ದ ಕಾರ್ಬನ್ ಆಟಮ್ ಮೇಲೆ. ಓಕೆ, ಸೊ ಹಾಗಿದ್ರೆ ಹ್ಯಾಲೋಜನ್ ಆಟಮು ಯಾವ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೋ ಅದರ ಹೈಬ್ರಿಡೇಷನ್ನು ಎಸ್ ಪಿ ತ್ರೀ ಆಗಿರಬೇಕು. ಓಕೆ, ಸೊ ದೇರ್ಫೋರ್ ಇವುಗಳನ್ನು ಮತ್ತೆ ನಾವು ಇದರಲ್ಲಿ ಕ್ಲಾಸಿಫಿಕೇಷನ್ನ ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ದ ಫಸ್ಟ್ ಒನ್ ಈಸ್ ಆಲ್ಕೈಲ್ ಹ್ಯಾಲೈಡ್ಸ್. ದೀಸ್ ಆರ್ ದ ಮೋನೋ ಹ್ಯಾಲೋ ಆಲ್ಕೈನ್ಸ್. ಇವುಗಳು ಮೋನೋ ಹ್ಯಾಲೋ ಆಲ್ಕೈನ್ಸ್ಗಳಾಗಿರುತ್ತೆ ಅಥವಾ ಮೋನೋ ಹ್ಯಾಲೋಜನ್ ಡೆರಿವೇಟಿವ್ಸ್ಗಳಾಗಿರುತ್ತೆ. ಸೊ ಇವುಗಳಲ್ಲಿ ಮತ್ತೆ ಈ ಆಲ್ಕೈಲ್ ಹ್ಯಾಲೈಡ್ಸ್ಗಳನ್ನ ಫರ್ದರ್ ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತೀವಿ. ಸೊ ಬೇಸ್ಡ್ ಆನ್ ವಾಟ್? ಬೇಸ್ಡ್ ಆನ್ ದ ನೇಚರ್ ಆಫ್ ದ ಕಾರ್ಬನ್ ಆಟಮ್ ಟು ವಿಚ್ ದ ಹ್ಯಾಲೋಜನ್ ಈಸ್ ಅಟ್ಯಾಚ್ಡ್. ಸೊ ಯಾವ ನೇಚರ್ ಅಂತ ಹೇಳಿದ್ರೆ ಈ ಎಸ್ ಪಿ ತ್ರೀ ಹೈಬ್ರಿಡೈಸ್ಡ್ ಕಾರ್ಬನ್ಸ್ಗಳು, ಸೊ ದೇ ಮೇ ಬಿ ಪ್ರೈಮರಿ ಕಾರ್ಬನ್ಸ್, ದೇ ಮೇ ಬಿ ಸೆಕೆಂಡರಿ ಕಾರ್ಬನ್, ದೇ ಮೇ ಬಿ ಟರ್ಷರಿ ಒನ್. ಸೊ ಅವುಗಳಲ್ಲಿ ಎಲ್ಲ ಕಾರ್ಬನ್ಸ್ಗಳು ಕೂಡ ಎಸ್ ಪಿ ತ್ರೀ ಹೈಬ್ರಿಡೈಸ್ಡೇ ಆಗಿರುತ್ತೆ, ಬಟ್ ಅವುಗಳು ನೇಚರು ಡಿಫ್ರೆಂಟ್ ಆಗಿರುತ್ತಲ್ವಾ. ಸೊ ಅಲ್ಲಿ ಯಾವ ಟೈಪ್ ಆಫ್ ಕಾರ್ಬನ್ಗೆ ಇದು ಅಟ್ಯಾಚ್ ಆಗಿದೆ, ಹ್ಯಾಲೋಜನ್ ಅಟ್ಯಾಚ್ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಕ್ಲಾಸಿಫಿಕೇಷನ್ನ ಮಾಡ್ತಾ ಹೋಗುವಂಥದ್ದು. ಓಕೆ, ಹಿಯರ್ ಇಟ್ ಈಸ್ CH3 ಈಥೇನ್. ಇದರಲ್ಲಿ ಎರಡೂ ಕಾರ್ಬನ್ ಆಟಮ್ಸ್ಗಳು ಕೂಡ ಎಸ್ ಪಿ ತ್ರೀ ಹೈಬ್ರಿಡೈಸ್ಡೇ ಆಗಿದೆ ಅಲ್ವಾ. ನಾವು ಕಲ್ತಿದ್ದೀವಿ ಎರಡೂ ಕೂಡ ಎಸ್ ಪಿ ತ್ರೀ ಹೈಬ್ರಿಡೈಸ್ಡ್ ಆಗಿರುವಂಥದ್ದು. ಸೊ ಮೀಥೇನ್ ತೊಗೊಳ್ಳಿ, ಮೀಥೇನಲ್ಲಿ ಕೂಡ ಒಂದು ಕಾರ್ಬನ್ ಇದೆ, ಒಂದು ಎಸ್ ಪಿ ತ್ರೀ ಹೈಬ್ರಿಡೈಸ್ಡೇ ಇರುತ್ತೆ. ಓಕೆ, ಸೊ ಇಲ್ಲಿ ಇಂಥ ಎಸ್ ಪಿ ತ್ರೀ ಹೈಬ್ರಿಡೈಸ್ಡ್ ಕಾರ್ಬನ್ನು ನೇಚರ್ ಏನಿದೆಯಪ್ಪ ಅಂತ ಹೇಳಿದ್ರೆ ಎರಡೂ ಕೂಡ ಟರ್ಮಿನಲ್ ಕಾರ್ಬನ್ ಆಗಿರೋದ್ರಿಂದ ಎರಡೂ ಕೂಡ ಪ್ರೈಮರಿ ಕಾರ್ಬನ್ಸ್ಗಳೇ ಆಗಿರುತ್ತೆ. ಸಪೋಸ್ ಇಂಥ ಇದೆರಡರಲ್ಲಿ ಯಾವುದಾದ್ರೂ ಒಂದು ಕಾರ್ಬನಲ್ಲಿ ಒಂದು ಹೈಡ್ರೋಜನನ್ನು ಹ್ಯಾಲೋಜನ್ನಿಂದ ನೀವು ರೀಪ್ಲೇಸ್ ಮಾಡಿದ್ರೆ ಇಂಥ ಸಬ್ಸ್ಟೆನ್ಸಸ್ಗಳನ್ನ ನಾವು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂತೇಳಿ ಕರಿತೀವಿ. ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್, ದೀಸ್ ಆರ್ ದ ಆಲ್ಕೈಲ್ ಹ್ಯಾಲೈಡ್ಸ್ ಇನ್ ವಿಚ್ ದ ಹ್ಯಾಲೋಜನ್ ಆಟಮ್ ಈಸ್ ಅಟ್ಯಾಚ್ಡ್ ಟು ದ ಎಸ್ ಪಿ ತ್ರೀ ಹೈಬ್ರಿಡೈಸ್ಡ್ ಕಾರ್ಬನ್ ವಿಚ್ ಈಸ್ ಪ್ರೈಮರಿ ಇನ್ ನೇಚರ್. ಈ ಪ್ರೈಮರಿ ಕಾರ್ಬನ್ಗೆ ಎಸ್ ಪಿ ತ್ರೀ ಹೈಬ್ರಿಡೈಸ್ಡ್ ಕಾರ್ಬನ್ಗೆ ಎಕ್ಸು ಅಟ್ಯಾಚ್ ಆಗಿದೆ. ಸೊ ಅಂಥದ್ದು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಸಪೋಸ್ ಈ ಮಾಲಿಕ್ಯೂಲ್ನ ತಗೊಳ್ಳಿ, CH3 CH2 CH3. ಸೊ ಇಲ್ಲಿ ಮೂರೂ ಕೂಡ ಏನಪ್ಪ ಅಂತ ಹೇಳಿದ್ರೆ ಮೂರೂ ಕಾರ್ಬನ್ಸು ಎಸ್ ಪಿ ತ್ರೀ ಹೈಬ್ರಿಡೈಸ್ಡ್ ಕಾರ್ಬನ್ಸ್ಗಳೇ ಆಗಿರುತ್ತೆ. ಆ್ಯಂಡ್ ದೆನ್ ಈ ಟರ್ಮಿನಲ್ ಕಾರ್ಬನ್ಸ್ಗಳನ್ನ ನಾವು ಪ್ರೈಮರಿ ಕಾರ್ಬನ್ಸ್ ಅಂತೇಳಿ ಕರಿತೀವಿ. ಆ್ಯಂಡ್ ದೆನ್ ದ ಮಿಡಲ್ ಒನ್ ಈಸ್ ಸೆಟ್ ಟು ಬಿ ಅ ಸೆಕೆಂಡರಿ ಒನ್. ಆ್ಯಂಡ್ ದೆನ್ ಇಂಥ ಸೆಕೆಂಡರಿ ಕಾರ್ಬನಲ್ಲಿ ಇರೋವಂಥ ಒನ್ ಆಫ್ ದ ಹೈಡ್ರೋಜನ್ ಸಪೋಸ್ ಸಬ್ಸ್ಟಿಟ್ಯೂಟೆಡ್ ಬೈ ದ ಎಕ್ಸ್, ದೆನ್ ಈಸ್ ಸೆಟ್ ಟು ಬಿ ಅ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್. ನೆಕ್ಸ್ಟ್ ಕ್ಲಾಸಿಫಿಕೇಷನ್ನು ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್, ದೀಸ್ ಆರ್ ದ ಆಲ್ಕೈಲ್ ಹ್ಯಾಲೈಡ್ಸ್ ಇನ್ ವಿಚ್ ದ ಹ್ಯಾಲೋಜನ್ ಈಸ್ ಅಟ್ಯಾಚ್ಡ್ ಟು ದ ಎಸ್ ಪಿ ತ್ರೀ ಹೈಬ್ರಿಡೈಸ್ಡ್ ಸೆಕೆಂಡರಿ ಕಾರ್ಬನ್ ಆಟಮ್. ಎಸ್ ಪಿ ತ್ರೀ ಹೈಬ್ರಿಡೈಸ್ಡ್ ಸೆಕೆಂಡರಿ ಕಾರ್ಬನ್ ಆಟಮ್, ಸೆಕೆಂಡರಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಇಂಥ ಸಬ್ಸ್ಟೆನ್ಸಸ್ಗಳು ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್ ಆಗಿರುತ್ತೆ. ಆ್ಯಂಡ್ ದೆನ್ ಒನ್ ಮೋರ್ ಟೈಪ್ ಆಫ್ ಅ ಕಾರ್ಬನ್ ಇಸ್ ದೇರ್, ದಟ್ ಈಸ್ ದ ಟರ್ಷಿಯರಿ ಒನ್. ನೋಡಿ, ದಿಸ್ ಇಸ್ ದ CH3 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 ಆ್ಯಂಡ್ ದೆನ್ ಹೆಚ್.
This carbon is a sp3 hybridized one and which is tertiary in nature. Okay, three valencies are satisfied by the three alkyl groups. Okay, so suppose here that hydrogen, what is the one hydrogen directly attached to the carbon is there, is replaced by the halogen, then this type of a halides are said to be tertiary alkyl halides. Inta halides galna tertiary alkyl halides antale karithivi. So these are the alkyl halides in which halogen is directly attached to the sp3 hybridized tertiary carbon atom, but other three are the primary carbon atoms. In ulidantadu enidiyala avu primary carbon atoms agirutte. So illi ee carbon enidiyo asterisk symbol inda indicate maadiruvantadu idu tertiary carbon. So alli halogen direct agi attach agirutte, adanna tertiary alkyl halides anthe heli karithivi. So this is the classification which is based on that one, compounds containing CSP3X bond. This is one type of classification, no? That is the alkyl halides. Alkyl halides are the monohaloalkanes in which the halogen is directly attached to the sp3 hybridized carbon. Okay, so this is the one. And the next classification in the same group, ide group alli next type of haloalkanes galanta helidre, so that is allylic halides. Allylic halides. Okay, allylic halides anta helidre, these are the halides in which the halogen atom is directly attached to the sp3 hybridized carbon atom next to a double bonded carbon. Helidre allylic carbon anta karithi. Nodi higide molecule CH2 double bond CH2. Okay, this is the carbon CH2, this is the carbon. If it is, the halogen is attached directly to this one, it is actually sp3 hybridized one, but these two are sp2. So this carbon is said to be allyl carbon. Allyl carbon. This is said to be allyl carbon. Suppose X is directly attached to the allyl carbon, then it is said to be allylic halide. Simple aga helodare aa riti helbodu. Hege, these are the halides in which halogen is directly attached to the allyl carbon. Allyl carbon is which carbon in which, that is, the carbon is a sp3 hybridized, but next to the double bonded carbon, or the next to the sp2 hybridized carbon. Okay, so adanna naavu allylic halides anthe heli karithivi. Okay, this is the one general example. The another general example is like this. X. Okay, here it is, these two carbons are the sp2 one, this is the sp3 one. So and then the X is directly attached to the sp3 hybridized carbon next to the double bonded carbon. So that is allyl carbon is said to be, idu allyl carbon asterisk symbol inda indicate maadiruvantadu allyl carbon, adakke X direct agi ಅಟ್ಯಾಚ್ ಆಗಿರುತ್ತೆ. ಇಂಥ ಸಬ್ಸ್ಟೆನ್ಸಸ್ಗಳು ಆಲ್ಕೈಲ್ ಹ್ಯಾಲೈಡ್ಸ್ ಅಂತೇಳಿ ಕರೆಸ್ಕೊಡ್ತಾರೆ. ದಿಸ್ ಇಸ್ ದ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ದ ಗ್ರೂಪ್, ಅಲೈಲಿಕ್ ಹ್ಯಾಲೈಡ್ಸ್. ಓಕೆ, ನೆಕ್ಸ್ಟ್ ಇಟ್ ಈಸ್ ಬೆನ್ಸಿಲಿಕ್ ಹ್ಯಾಲೈಡ್ಸ್. ಬೆನ್ಸಿಲಿಕ್ halides. So these are the halides in which halogen is directly attached to the benzylic carbon. Now it's a question, what is that benzylic carbon?
So it is the sp3 hybridized carbon next to an aromatic ring. Aromatic ring na side chain alli en barutto carbon, aa carbon sp3 hybridized agirutte. So adakke halogen direct aagi attach agidre anta halides galna benzylic halides ant heli karithivi. So nodi, this one aromatic ring, that is a benzene ring na nan tagota idini. ಈ ಬೆನ್ಸಿನ್ ರಿಂಗ್ನ ಸೈಡ್ ಚೈನಲ್ಲಿ ದರ್ ಇಸ್ ಅ ಗ್ರೂಪ್, ಇಟ್ ಈಸ್ CH3 ಅಂತ ಅಂದ್ಕೊಳ್ಳಿ. ದಿಸ್ CH3 ಈಸ್ sp3 ಹೈಬ್ರಿಡೈಸ್ಡ್ ಒನ್ ಆ್ಯಂಡ್ ಆಲ್ ದ ಸಿಕ್ಸ್ ಕಾರ್ಬನ್ ಆಟಮ್ಸ್ ಇನ್ ದ ಬೆನ್ಸಿನ್ ಆರ್ sp2 ಹೈಬ್ರಿಡೈಸ್ಡ್. ಗೊತ್ತಿದೆ ಅಲ್ವಾ, ಎಲ್ಲ ಕಾರ್ಬನ್ ಆಟಮ್ಸ್ಗಳು sp2 ಹೈಬ್ರಿಡೈಸ್ಡ್, ಎಕ್ಸೆಪ್ಟ್ ಯಾವುದೋ ಸೈಡ್ ಚೈನಲ್ಲಿರುವಂಥ CH3-ಅಲ್ಲಿರೋ ಕಾರ್ಬನ್. ಓಕೆ, ಸೊ ಈ sp3 ಹೈಬ್ರಿಡೈಸ್ಡ್ ಕಾರ್ಬನ್ಗೆ ಸಪೋಸ್ ಎಕ್ಸ್ ಡೈರೆಕ್ಟಾಗಿ ಅಟ್ಯಾಚ್ ಆಗಿದ್ರೆ ದೆನ್ ಈಸ್ ಸೆಟ್ ಟು ಬಿ ಬೆನ್ಸಿಲಿಕ್ ಕಾರ್ಬನ್. ಇದನ್ನು ನಾವು ಬೆನ್ಸಿಲಿಕ್ ಕಾರ್ಬನ್ ಅಂತೇಳಿ ಕರಿತೀವಿ. ದಿಸ್ ಈಸ್ ನೋನ್ ಟು ಬಿ ಬೆನ್ಸಿಲಿಕ್ ಕಾರ್ಬನ್. ಬೆನ್ಸಿಲಿಕ್ ಕಾರ್ಬನ್ ಈಸ್ ದಟ್ ಕಾರ್ಬನ್ ವಿಚ್ ಈಸ್ ನೆಕ್ಸ್ಟ್ ಟು ಆನ್ ಆರೋಮ್ಯಾಟಿಕ್ ರಿಂಗ್. ಆರೋಮ್ಯಾಟಿಕ್ ರಿಂಗ್ನ ನೆಕ್ಸ್ಟ್ ಏನು ಬರುತ್ತೋ ಆ ಕಾರ್ಬನ್ ಬಂದುಬಿಟ್ಟು ಬೆನ್ಸಿಲಿಕ್ ಕಾರ್ಬನ್ ಅಂತ ಕರೆಸ್ಕೊಳುತ್ತೆ. ಸೊ ಅದಕ್ಕೆ ಡೈರೆಕ್ಟಾಗಿ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ ಇಟ್ ಈಸ್ ಸೆಟ್ ಟು ಬಿ ಬೆನ್ಸಿಲಿಕ್ ಹ್ಯಾಲೈಡ್. ಸೊ ನೋಡಿ, ಇಲ್ಲಿ sp3 ಹೈಬ್ರಿಡೈಸ್ಡ್ ಕಾರ್ಬನ್, ಬಟ್ ಇವೆಲ್ಲವೂ ಕೂಡ ಏನು sp2 ಹೈಬ್ರಿಡೈಸ್ಡ್ ಕಾರ್ಬನ್. ಸೊ ದಟ್ ಈಸ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ನು ಯಾವುದರೂ ಆರೋಮ್ಯಾಟಿಕ್ ರಿಂಗ್ನ ನೆಕ್ಸ್ಟಲ್ಲಿ ಬರುತ್ತಲ್ವಾ, ಅದಕ್ಕೆ ಡೈರೆಕ್ಟಾಗಿ ಇದು ಅಟ್ಯಾಚ್ ಆಗಿರ್ಬೇಕು ಹ್ಯಾಲೋಜನ್. ಸೊ ದೆನ್ ಈಸ್ ಸೆಟ್ ಟು ಬಿ ಬೆನ್ಸಿಲಿಕ್ ಹ್ಯಾಲೈಡ್. ಸೊ ಅನದರ್ ಜನರಲ್ ಎಕ್ಸಾಂಪಲ್ ಇಸ್ ಲೈಕ್ ದಿಸ್. ಓಕೆ, ದಿಸ್ ಈಸ್ ಆಲ್ಸೋ sp3 ಹೈಬ್ರಿಡೈಸ್ಡ್ ಒನ್. sp3 ಹೈಬ್ರಿಡೈಸ್ಡ್ ಕಾರ್ಬನ್ನು, ಮತ್ತು ಅದರ ನೇಚರ್ ಏನಪ್ಪ ಅಂದರೆ ಬೆನ್ಸಿಲಿಕ್ ಆಗಿರುತ್ತೆ, ಆರೋಮ್ಯಾಟಿಕ್ ರಿಂಗ್ನ ನೆಕ್ಸ್ಟ್ ಇರುವಂಥ ಕಾರ್ಬನ್ ಆಗಿರುತ್ತೆ. ಸೊ ಈ ರೀತಿ ನಾವು ಕಾಂಪೌಂಡ್ಸ್ ಕಂಟೈನಿಂಗ್ CSP3 ಎಕ್ಸ್ಪೌಂಡ್ನ ಕ್ಲಾಸಿಫೈ ಮಾಡ್ಬೋದು. ದಟ್ ಈಸ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂಥೇಳಿ, ಅಲೈಲಿಕ್ ಹ್ಯಾಲೈಡ್ಸ್ ಅಂಥೇಳಿ, ಮತ್ತು ಬೆನ್ಸಿಲಿಕ್ ಹ್ಯಾಲೈಡ್ಸ್ ಅಂತೇಳಿ ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತೀವಿ. ಓಕೆ, ನಾವಿಟೀಸ್ ಈ ಕ್ಲಾಸಿಫಿಕೇಷನ್ ಆದ ನಂತರ ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲೇ ದ ಸೇಮ್ ಬೇಸ್ಡ್ ಆನ್ ದ ಟೈಪ್ ಆಫ್ ಅ ಹೈಬ್ರಿಡೇಷನಲ್ಲಿ ದ ಕಾಂಪೌಂಡ್ಸ್ ಕಂಟೈನಿಂಗ್ CSP2 ಎಕ್ಸ್ ಬಾಂಡ್ಸ್. ಇಲ್ಲಿ sp3 ಇದೆ, ಅದನ್ನು ನಾನು ಜಸ್ಟ್ ಚೇಂಜ್ ಮಾಡ್ತೀನಿ ನೋಡಿ. ಕಾಂಪೌಂಡ್ಸ್ ಕಂಟೈನಿಂಗ್ CSP2 ಎಕ್ಸ್ ಬಾಂಡ್ಸ್ ಅಂದರೆ ಹ್ಯಾಲೋಜನ್ನು ಡೈರೆಕ್ಟಾಗಿ sp2 ಹೈಬ್ರಿಡೈಸ್ಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೆ. ಓಕೆ, ಹ್ಯಾಲೋಜನ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದ sp2 ಹೈಬ್ರಿಡೈಸ್ಡ್ ಕಾರ್ಬನ್. ಓಕೆ, ಅದರಲ್ಲಿ ಫಸ್ಟ್ ಒನ್ನು, ಮತ್ತು ಅದರಲ್ಲೂ ಕೂಡ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ವಿನೈಲಿಕ್ ಹ್ಯಾಲೈಡ್ಸ್ ಅಂತೀವಿ. ವಿನೈಲಿಕ್ ಹ್ಯಾಲೈಡ್ಸ್, ಓಕೆ, ವಿನೈಲಿಕ್ ಹ್ಯಾಲೈಡ್ಸ್ ಅಂತ ಹೇಳಿದ್ರೆ ದ ಹ್ಯಾಲೋಜನ್ ಆಟಮ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದ ವಿನೈಲ್ ಕಾರ್ಬನ್. ವಿನೈಲ್ ಕಾರ್ಬನ್ ಅಂತ ಹೇಳಿದ್ರೆ ಡಬಲ್ ಬಾಂಡೆಡ್ ಕಾರ್ಬನ್ ಏನಿದೆಯೋ ಅದನ್ನು ವಿನೈಲ್ ಕಾರ್ಬನ್ ಅಂತೇಳಿ ಕರಿತೀವಿ. ದಟ್ ಇಸ್ ಆಲಿಫ್ಯಾಟಿಕ್ ಡಬಲ್ ಬಾಂಡೆಡ್ ಕಾರ್ಬನ್ ಇಸ್ ಸೆಟ್ ಟು ಬಿ ವಿನೈಲ್ ಕಾರ್ಬನ್. ಸೊ ಅಂತ ವಿನೈಲ್ ಕಾರ್ಬನ್ಗೆ ಈ ಹ್ಯಾಲೋಜನ್ ಆಟಮು ಡೈರೆಕ್ಟಾಗಿ ಅಟ್ಯಾಚ್ ಆಗಿದರೆ ಅಂಥ ಸಬ್ಸ್ಟೆನ್ಸಸ್ಗಳನ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ವಿನೈಲ್ ಹ್ಯಾಲೈಡ್ಸ್. ನೋಡಿ, ಜನರಲ್ ಎಕ್ಸಾಂಪಲ್ ಲೈಕ್ ದಿಸ್. CH2 ಡಬಲ್ ಬಾಂಡ್ CH2, ಬೋತ್ ಆರ್ sp2 ಹೈಬ್ರಿಡೈಸ್ಡ್, ಡಬಲ್ ಬಾಂಡೆಡ್ ಕಾರ್ಬನ್ ಆಗಿರೋದ್ರಿಂದ ಎರಡು ಕೂಡ sp2 ಹೈಬ್ರಿಡೈಸ್ಡ್ ಆಗಿರುತ್ತೆ. ಅದರಲ್ಲಿ ಒನ್ ಆಫ್ ದ ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್ ಬೈ ದ ಹ್ಯಾಲೋಜನ್ ಅಂತ ಅಂದ್ಕೊಳ್ಳಿ. ದೆನ್ ಇಟ್ ಈಸ್ ಅ ವಿನೈಲ್ ಕಾರ್ಬನ್, ದಟ್ ಇಸ್ ಅ ಡಬಲ್ ಬಾಂಡೆಡ್ ಆಲಿಫ್ಯಾಟಿಕ್ ಕಾರ್ಬನ್, ವಿನೈಲ್ ಕಾರ್ಬನ್, ಅದಕ್ಕೆ ಹ್ಯಾಲೋಜನ್ ಡೈರೆಕ್ಟಾಗಿ ಅಟ್ಯಾಚ್ ಆಗಿದೆ. ಓಕೆ, ಸೊ ದಿಸ್ ಇಸ್ ಸೆಟ್ ಟು ಬಿ ವಿನೈಲಿಕ್ ಹ್ಯಾಲೈಡ್. ಸಿಮಿಲರ್ಲಿ ದ ಅನದರ್ ಒನ್, CH2 ಡಬಲ್ ಬಾಂಡ್ CX CH3, ದಿಸ್ ಇಸ್ ದ ಡಬಲ್ ಬಾಂಡೆಡ್ ಕಾರ್ಬನ್ ವಿಚ್ ಈಸ್ sp2 ಹೈಬ್ರಿಡೈಸ್ಡ್ ಒನ್ ಅಲ್ವಾ.
ಎಸ್ ಪಿ ಟು ಹೈಬ್ರಿಡೈಸ್ಡ್ ಆಗಿದೆ, ಡಬಲ್ ಬಾಂಡೆಡ್ ಕಾರ್ಬನ್ನು, ಇದಕ್ಕೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ. ಕನ್ಫ್ಯೂಸ್ ಆಗಬೇಡಿ, ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಈ ಸಿ ಹೆಚ್ ತ್ರೀಯಲ್ಲಿ ನಾನು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಹ್ಯಾಲೋಜನ್ನ ರಿಪ್ಲೇಸ್ ಮಾಡಿದರೆ ಅದು ಅಲೈಲಿಕ್ ಹ್ಯಾಲೈಡ್ ಆಗಿತ್ತು. ಬಟ್ ಇಲ್ಲಿ ಇಲ್ಲಿ ಒಂದು ಹೈಡ್ರೋಜನ್ ಏನಿತ್ತು, ಆ ಹೈಡ್ರೋಜನನ್ನು ಹ್ಯಾಲೋಜನಿಂದ ರೀಪ್ಲೇಸ್ ಮಾಡಿದ್ದೀನಿ. ದೆಫೋರ್ ಇಟ್ ಈಸ್ ದ ವಿನೈಲಿಕ್ ಹ್ಯಾಲೈಡ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಟು ಬಿ ಅ ವಿನೈಲಿಕ್ ಹ್ಯಾಲೈಡ್. There is another example for the vinylic halides. Nodi, this is the one. Illu kuda confusion agutte yake anta helidre, so nanu allyl halide ge ide reethi iruvanta compound na mention madidde, but type of a linkage enidilla adralli difference ide nimge. Even though molecular formula same irbodu, but the compound is different. So yake anta helidre alli bandibittu nimge ee double bonded carbon idilla adakke halogen attach agirilla, adra next carbon enidyo adakke sp3 hybridized carbon ga attach agittu. But ee substance alli ee halogen attach agiruvanta carbon bandibittu sp2 hybridized carbon agirutte, andre vinyl carbon agirutte. Okay, ee sp2 hybridized carbon enidyo sp2 hybridized carbon ge ಹ್ಯಾಲೋಜನ್ ಡೈರೆಕ್ಟಾಗಿ ಅಟ್ಯಾಚ್ ಆಗಿದೆ. ಸೊ ಹಾಗಾಗಿ ಇದನ್ನು ನಾವು ವಿನೈಲಿಕ್ ಹ್ಯಾಲೈಡ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ದ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಇನ್ ದ ಗ್ರೂಪ್ ಈಸ್ ದಟ್ ಅರೈಲ್ ಹ್ಯಾಲೈಡ್ಸ್. ಅರೈಲ್ ಹ್ಯಾಲೈಡ್ಸ್, ಅರೈಲ್ ಹ್ಯಾಲೈಡ್ಸ್ ಇನ್ ದ ಸೆನ್ಸ್ ಹಿಯರ್ ದ ಹ್ಯಾಲೋಜನ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದ sp2 hybridized carbon atom of an aromatic ring. Aromatic ring alli eno sp2 hybridized carbon irutto adakke direct agi halogens galu attach aagbeku, anta substances galna naavu aryl halides antale karithivi. So these are the halides in which the halogen is directly attached to the sp2 hybridized carbon of an aromatic ring. Aromatic ring alli hydrogen bandibittu ee halogen bandibittu sp2 hybridized carbon ge direct agi attach agirutte. Nodi aromatic ring, it's a benzene ring. A benzene ring ge ella carbons gallallo enappa antu helidre ee electrons gallu revolve aagta irutte. So hagagi ellavu kuda double bond character na hondirutte, and all the carbon atoms are the sp2 hybridized, and hence here the halogen atom is attached to the that carbon atom which is sp2 hybridized one, adu sp2 hybridized agirutha. Okay, understand, this is the aryl halides. There is another substituted aryl halide is like this, where it is the halogen is directly attached to the that sp2 hybridized carbon, and then and its parallel position alle ondo methyl group attach agide. Idu kuda aryl halide. Nodi illi namge substituted group bagge alla, we have to focus on the this one. So idu sp2 hybridized carbon of an aromatic ring ge direct agi attach agiruvantadu. Suppose ee ch3 group in between these two, ಅಂದರೆ ಸಿ ಹೆಚ್ ಟು ಗ್ರೂಪ್ ಆಗಿ ಬಂದುಬಿಟ್ಟು ಅಲ್ಲಿ ಎಕ್ಸ್ ಪ್ರೆಸೆಂಟ್ ಇದ್ದಿದ್ರೆ ಸೊ ಅದು ಬೆನ್ಸಿಲಿಕ್ ಹ್ಯಾಲೈಡ್ ಆಗಿರ್ತಾ ಇತ್ತು. ಓಕೆ, ಸೊ ಕ್ಲಿಯರ್. ಸೊ ದಟ್ ಈಸ್ ಏನಪ್ಪ ಅಂತ ಹೇಳಿದ್ರೆ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಟೈಪ್ ಆಫ್ ಹೈಬ್ರಿಡೈಜೇಷನ್ ಆಫ್ ದ ಕಾರ್ಬನ್ ಟು ವಿಚ್ ಹ್ಯಾಲೋಜನ್ ಈಸ್ ಅಟ್ಯಾಚ್ಡ್. ಸೊ ಅಲ್ಲಿ ಎರಡು ರೀತಿ ಕ್ಲಾಸಿಫಿಕೇಶನ್ನ ನಾವು ಮಾಡ್ತೀವಿ. ಸೊ ಒನ್ ಆಫ್ ದಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ಸಿ ಎಸ್ ಪಿ ಟು ಎಕ್ಸ್ ಬಾಂಡ್ ಇರುವಂಥ ಕಾಂಪೌಂಡ್ಸ್ಗಳು, ಇನ್ನೊಂದು ಬಂದುಬಿಟ್ಟು ಸಿ ಎಸ್ ಪಿ ತ್ರೀ ಎಕ್ಸ್ ಬಾಂಡ್ಸ್ಗಳು ಕಂಟೈನಿಂಗ್ ಕಾಂಪೌಂಡ್ಸ್ಗಳಾಗಿರುತ್ತೆ. ಓಕೆ, ಸೊ ಈ ರೀತಿಯಾಗಿ ನಾವು ಕ್ಲಾಸಿಫಿಕೇಷನ್ನ ನೋಡ್ತೀವಿ. ಸೊ ಆ್ಯಂಡ್ ದೆನ್ ಓವರ್ಆಲ್ ಕ್ಲಾಸಿಫಿಕೇಷನ್ನ ಐ ಆಲ್ ಗೋಯಿಂಗ್ ಟು ರೈಟ್ ಇನ್ ಎ ಫ್ಲೋ ಚಾರ್ಟ್. ಸೊ ಓಕೆ, ದಿಸ್ ಈಸ್ ವೆರಿ ಹೆಲ್ಪ್ಫುಲ್ ಟು ರಿಕಾಲ್ ದ ಥಿಂಗ್ಸ್ ಆಗಿರುತ್ತೆ. ಓಕೆ, ಓವರ್ಆಲ್ ಹ್ಯಾಲೋ ಆಲ್ಕೇನ್ಸ್ಗಳ ಕ್ಲಾಸಿಫಿಕೇಷನ್ನ ನಾನು ಬರಿತೀನಿ. ಸೊ ಪ್ಲೀಸ್ ನೋಟ್ ದಟ್.
dear students, this is the flow chart of the classification of the haloalkanes. Please do note it.